ವಿಶಕ್ರೆ ಬಾಗೂರು ಮುಂಜೇಗೌಡರು ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದರು. ಆರನೇ ವೇತನ ಆಯೋಗ ಜಾರಿಯಾಗಲಿಕ್ಕೆ, ಅಂದರೆ 10,000 ಕೋಟಿಗೂ ಅಧಿಕ ಹಣ ನೌಕರರ ಪಾಲಿಗೆ ಸಿಗಲಿಕ್ಕೆ ಅನುಕೂಲ ಆಗಲಿಕ್ಕೆ 30% ಆಯ್ಕಲ್ಲ 30% ಆಗಲಿಕ್ಕೆ ಪ್ರಮುಖ ಕಾರಣಕರ್ತರು. 2018 ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆ ನರಸೀಪುರದಲ್ಲಿ ರೇವಣ್ಣವರ ವಿರುದ್ಧ ಚುನಾವಣೆಯನ್ನು ಸೋತರು. ಅದಕ್ಕೂ ಮುಂಚಿತವಾಗಿ ರೇವಣ್ಣವರು ಇವ್ರನ್ನ ಮಟ್ಟ ಹಾಕಬೇಕು ಜಿಲ್ಲಾ ಮಟ್ಟದಲ್ಲಿ ನಿಂತಿದ್ರು, ಆದರೂ ಜಿಲ್ಲಾ ನೌಕರ ಸಂಘದಲ್ಲಿ ಗೆದ್ದರು. ವಕೀಲರ ಸಂಘದಲ್ಲಿ ಸೋಲಿಸ್ಬೇಕು ನಿಂತಿದ್ರು, ಆದರೂ ಇವರು ಗೆದ್ದರು. ಆದರೆ ಮುಂದೆ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ದೇವೇಗೌಡರ ಮೊಮ್ಮಗ ರೇವಣ್ಣವರ ಮಗ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣವರ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಹಾಸನ ಲೋಕಸಭಾ ಕ್ಷೇತ್ರದ ಜನ ನಿಮ್ಮ ಪಕ್ಷಕ್ಕೆ ನಿಮ್ಗೆ ವೋಟ್ ಹಾಕ್ಬೇಕು ಅಂತ ಹೇಳ್ತೀರಿ? ಸಿದ್ದರಾಮಯ್ಯನವರ ಅಭಿವೃದ್ಧಿ ಪರವಾದ ಹಾಗೂ ಬಡವರ ಬಗ್ಗೆ ಇರತಕ್ಕಂಥ ಕಾಳಜಿ ಪರವಾದ ಗ್ಯಾರಂಟಿಗಳು, ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಅವರ ಬಗ್ಗೆ ನಂಬಿಕೆ, ರಾಹುಲ್ ಗಾಂಧಿಯವರ ಒಂದು ಈ ದೇಶದ ಆಶಾಕಿರಣ ಅನ್ನೋದ್ರ ಬಗ್ಗೆ, ಹಾಗೂ ಪ್ರಿಯಾಂಕಾ ಗಾಂಧಿಯವರು ಕೊಟ್ಟಂಥ ಗೃಹಲಕ್ಷ್ಮಿ ಯೋಜನೆಗಳು ಇವೆಲ್ಲ ಸಹ ಜನಗಳ ಮನದಲ್ಲಿದೆ. ಬಡವರು ಏನು ಈ ಒಂದು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಏನು ಬೆಂಬಲವನ್ನು ಮಾಡಿದರೋ ಅದಕ್ಕಿಂತ 2ರಷ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾರೇ ನಿಂತರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ಜನ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಇರ್ಬೋದು, ಇನ್ನೊಬ್ಬ ರೇವಣ್ಣ ಇರ್ಬೋದು, ಯಾರದು ಸಹ ಜನ ಈ ಸರಿ ನೋಡೋದಿಲ್ಲ. ನೀವು ಹೇಳೋದು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಇರಲ್ವಾ ಈ ಸರಿ? ಅಲ್ಲ, ಇಲ್ಬೋದು, ಅವ್ರ ಪಕ್ಷದಲ್ಲಿ ಯಾರು ನಿಲ್ತಾರೆ? ಕುಮಾರಸ್ವಾಮಿ ಅವ್ರು ಬೇರೆ ನಮ್ಮ ಫ್ಯಾಮಿಲಿಯಿಂದ ಯಾರು ಇಲ್ಲ ಅಂತ ಬೇರೆ ಹೇಳ್ತಾವ್ರೆ, ನೀವು ನೋಡ್ರಿ ಹಿಂಗೆ ಹೇಳ್ತಾ ಇದ್ದೀರಿ. ಅದು ಅವ್ರ ತೀರ್ಮಾನ, ಆ ಪಕ್ಷದ ತೀರ್ಮಾನ. ಆ ಪಕ್ಷದಲ್ಲಿ ಯಾರೇ ನಿಂತ್ಕೊಳ್ಳಿ, ಯಾರೇ ನಿಂತ್ಕೊಳ್ಳಿ, ಚಿಕ್ಕ ರೇವಣ್ಣ ಅಲ್ಲ ಪ್ರಜ್ವಲ್ ರೇವಣ್ಣ ನಿಂತ್ಕೊಳ್ಳಿ, ಎಚ್ಡಿ ರೇವಣ್ಣ ನಿಂತ್ಕೊಳ್ಳಿ, ಯಾರೇ ನಿಂತ್ಕೊಳ್ಳಿ, ನಿಂತ್ಕೊಂಡ್ರು ನಮ್ಮ ಪಕ್ಷ 100ಕ್ಕೆ 100 ಈ ಸಾರಿ ಅಧಿಕ ಮತಗಳಿಂದ ಗೆಲ್ಲುವನ್ನ ಸಾಧನೆ ಮಾಡ್ತದೆ.